ಫ್ರೆಂಡ್ ನಮಸ್ತೆ. ವಿನಾಯಕ ನಗರ ತೆಂಗಿನ ತೋಪತ್ರ ಒಂದು ಎಕ್ಸಿ ಕಾಲ್ ಬಂದೈತೆ, ಹೋಗಿ ನೋಡೋಣ ಯಾವ ಹಾವು ಅಂತ. ಸರಿ ಫ್ರೆಂಡ್ಸ್, ಹೋಗೋಣ. ಸ್ಪೆಕ್ಟಿಕಲ್ ಕೋಬ್ರಾ ನಾಗರ ಹಾವು ಕಂಡಿದಾಯ್ತು, ಈಗ ಅದನ್ನ ಸಂರಕ್ಷಣೆ ಮಾಡೋಣ. ಕ್ಯಾಮ್ರಾ ತೋರ್ಸ ಬಾ. ಜಯ ಅಂದಿನ ಫ್ರೆಂಡ್ಸ್, ಸ್ಪೆಕ್ಟಿಕಲ್ ಕೋಬ್ರ ನಾಗರಹಾವು ಕನ್ನಡದಲ್ಲಿ ಖಂಡಿತ ಐತೆ, ಸಂರಕ್ಷಣೆ ಮಾಡಮ್ಮ. ಅಲ್ಲಿ ಒಂದು ಅವ ಐತ್ ನೋಡಿ, ಡಬ್ದಲ್ಲಿ ಡಬ್ದಲ್ಲಿ ಒಂದು ಅವು. ಓಪನ್ ಮಾಡಿ ಜಿಪ್ಪು, ಅದು ಜಿಪ್ ಓಪನ್ ಮಾಡ್ಕೊಡಕ್ಕೆ ಸ್ವಲ್ಪ. ಜಿಪ್ ಓಪನ್ ಮಾಡ್ಯಾ, ಹಿಡ್ಕೊಳ್ಳ ಓಪನ್ ಮಾಡು. ಅವ್ರು ಹಿಡ್ಕೊಂಡವ್ರೆ ಧೈರ್ಯ ಓಪನ್ ಮಾಡಿ, ತಲೆ ಕೆಡಿಸ್ಕೊಬೇಡ. ಬಾಟ್ಲಿ ಬೇಕು, ಕ್ಯಾಪ್ ಬಿಚ್ಚೋದು. ಯಾರು ನೋಡಿದ್ದು? ಎಷ್ಟು ಗಂಟೆ ನೋಡ್ದಪ್ಪ? ಹಾ, ನೆನ್ನೆ ನಾವು ಟೀ ಕರ್ಸಿದ್ದೆ ಹೆಸರಿಗೆ ಹೇಳಿದ್ರೆ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಹಾ, ಹೋಗ್ಲಿ ಬಿಡು. ಈಗೇನು ಭಯ ಹೋಯ್ತಾ? ಭಯ ಹೋಯ್ತಾನಪ್ಪ? ಭಯ ಹೋಯ್ತಾ? ಹೆಂಗನ್ಸ್ತು ಹಿಡ್ದಿದ್ದು? ಹಿಡ್ದಿದ್ದು ಹೆಂಗನ್ಸ್ತು ನಿನಗೆ? ಚೆನ್ನಾಗಿ ಹಿಡ್ದವಾ? ಎಲ್ಲರಿಗೂ ಬಾಯ್ ಬಿಡು, ಬಾಯನ್ಬಿಡು.
ಜಯ ಆಂಜನೇಯ ಫ್ರೆಂಡ್ಸ್, ಸಂರಕ್ಷಣೆ ಮಾಡಿದ್ದು, ರಿಲೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಾರೆಸ್ಟು ತುಂಬ ಚೆನ್ನಾಗಿದೆ ನೋಡಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಫ್ರೆಂಡ್ಸ್, ಯಾವುದೇ ಹಾವುಗಳನ್ನ ಸಾಯಿಸೋಕೆ ಹೋಗ್ಬಿಡಿ. ಮತ್ತು ನಿಮಗೆ ಹಾವುಗಳು ಕಸಿದಾಗ ಮಂತ್ರ, ತಂತ್ರ, ನಾಟಿ ಔಷಧಿ ಇವಕ್ಕೆಲ್ಲ ಹೋಗಬೇಡಿ. ನೀವೇನೇ ಹಾವು ಕಚ್ಚಿದ್ರು ಸೀದಾ ಸರ್ಕಾರಿ ಹಾಸ್ಪಿಟ್ಲು ಹುಣಸೆ ಮರ ಹುಣಸೆ ಹಣ್ಣು. ಬಾಯಲ್ಲಿ ನೀರು ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಹುಣ್ಸೆಣ್ಣುಗಳು ಎಷ್ಟೊಂದು ಬಿಟ್ಟವೆ. ಈಗ ಹಿಡ್ದಿರೋದು ಒಂದು ಕ್ಯಾರಾವ್ ಮರಿ, ಒಂದು ನಾಗರಾವ್ ಮರಿ. ನಾಗರಾವು ಸ್ಪೆಕ್ಟಿಕಲ್ ಕೋಬ್ರಾ, ಹಿಂದಿಲಿ ನಾಗ್, ಇಂಗ್ಲೀಷಲ್ಲಿ ಸ್ಪೆಕ್ಟಿಕಲ್ ಕೋಬ್ರಾ, ಕನ್ನಡದಲ್ಲಿ ನಾಗರ ಹಾವು. ಮತ್ತು ಮರಿ ಒಂದು 6-7 ದಿನದ ಮರಿ, ಇಂಡಿಯನ್ ರ್ಯಾಟ್ ಸ್ನೇಕು, ಅದು ಅಷ್ಟೇ. ಹಿಂದಿಲಿ ಅದನ್ನು ಧಾಮನ್ ಅಂತಾರೆ, ಅದು ರೈತರ ಮಿತ್ರ. ಹಾವುಗಳನ್ನ ಹೊಡಿಬೇಡಿ ಫ್ರೆಂಡ್ಸ್, ನಮ್ಮ ಪರಿಸರ. ಸೊ ಹಾವುಗಳು ತೋರ್ಸೋಣ, ಮತ್ತು ಅದನ್ನು ಸಂರಕ್ಷಣೆ ಮಾಡಿರೋ ಜಾಗದಿಂದ ಈಗ ಒಂದು ಬಿಡೋವಂಥ ಜಾಗ ಇದು. ತೋಡ್ರಿ ಸಂಜೆ ಅವರೇ, ಶೇಕ್ ಮಾಡಂಗೆ ಅವ್ರಿ. ಸಂರಕ್ಷಣೆ ಮಾಡಿದಾಯ್ತು, ಒಂದು ನಾಗರಹಾವು, ಒಂದು ಕ್ಯಾರೆ ಹಾವು. ಇದು ಬಿಡೋ ಅಂತ ಕಾಲ, ಈಗ ಬಿಡಬೇಕು. ಮತ್ತು ಮಳೆ ಬಿಡೋರಿಂದ ಈ ಬೈಕ್ಗಳು ಮತ್ತು ಕಾರ್ಗಳು ತಿರ್ಗಾ ಮನೆ ಹತ್ರ ಕತ್ಲೆ ಆದಾಗ ಸ್ವಲ್ಪ ಮನೆ ಏನಾರ ಸುತ್ತಮುತ್ತ ಕತ್ಲೆ ಇರಬಾರ್ದು, ಲೈಟ್ ಹಾಕ್ಕೊಳ್ಳಿ. ಯಾಕಂದರೆ ಮಳೆಗಾಲ ಅಲ್ವಾ, ಹಾವು ಎಲ್ಲಿ ಬೇಕಾದರೂ ಬರ್ಬೋದು, ನಿಮ್ಮ ಮನೆ ಗೇಟ್ ಹತ್ರ ಬರ್ಬೋದು, ಬಾಗಿಲ ಹತ್ರ ಬರ್ಬೋದು. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿರಿ, ಯಾಕಂದರೆ ಅದನ್ನು ಕಚ್ಚಕ್ಕೆ ಹೋಗಲ್ಲ. ನಾವೇನಾದರೂ ಅಪ್ಪಿ ತಪ್ಪಿದ್ರ ಮೇಲೆ ಕಾಲಿಟ್ಟಾಗ ಅದು ಕುಳಿಸ್ಕೊಳಕ್ಕೆ ಅದು ಕಸ್ತದೆ. ಅದಕ್ಕೆ ಹೇಳ್ತೀನಿ, ಮನೆಗಳ ಮುಂದೆ ಲೈಟ್ ಹಾಕ್ಕೊಳ್ಳಿ, ಕತ್ತೆ ಇರಬಾರ್ದು. ಸೊ ಮತ್ತು ಬೈಕು ಅಷ್ಟೇ, ಚೆಕ್ ಮಾಡ್ಬಿಟ್ಟು. ಫ್ರೆಂಡ್ಸ್ ನಮಸ್ತೆ, ಇದು ಇಂಡಿಯನ್ ರ್ಯಾಟ್ ಸ್ನೇಕ್ ಬೇಬಿ, ಚಿಕ್ಕ ಮರಿ, ಒಂದು 6-7 ದಿನದ ಮರಿ. ಇದು ಸರಿ, ರಿಲೀಸ್ ಮಾಡೋಣ. ಇನ್ನೊಂದಿದೆ ನಾಗರಹಾವು, ಸ್ಪೆಕ್ಟಿಕಲ್ ಕೋಬ್ರಾ. ಇದು ಅಮ್ಮಮ್ಮ ಅಂದರೆ ಒಂದು ವರ್ಷದ ಮರಿ ಇರ್ಬೋದು, 9 ತಿಂಗಳು ಮರಿ ಇರ್ಬೋದು. ಸ್ವಲ್ಪ ಫಾಸ್ಟ್ ಐತೆ. ಸರಿ, ಯೂಸ್ ಮಾಡೋಣ. ಸರಿ ಫ್ರೆಂಡ್ಸ್, ಇದು ಸ್ಪೆಕ್ಟಿಕಲ್ ಕೋಬ್ರಾ ನಾಗರಹಾವು, ಇದನ್ನು ರಿಲೀಸ್ ಮಾಡೋಣ.
ಫ್ರೆಂಡ್ಸ್ ಯಾರೋ ಹಾವುಗಳನ್ನ ಹೊಡೆಯೋಕೆ ಹೋಗ್ಬಿಡಿ, ನಮ್ಮ ನೇಚರು ನಮ್ಮ ಪರಿಸರ. ಸರಿ ಪ್ಲೀಸ್ ಮೇಡಮ್. ತುಂಬ ಖುಷಿ ಆಗ್ತದೆ ಈ ಥರ ಕೆಲಸ ಮಾಡಬೇಕಾದ್ರೆ. ನಿಮ್ಮ ಕೈಲಿ ಯಾರಿಗಾದರೂ ಒಳ್ಳೆ ಮಾಡೋಕ್ಕಾಗಿಲ್ಲ ಅಂದ್ರೂ ಕೆಟ್ಟ ಮಾಡೋಕ್ಕೆ ಹೋಗ್ಬಿಡಿ, ಆದಷ್ಟು ಒಳ್ಳೆ ಕೆಲಸ ಮಾಡಿ. ಒಂದು ಗಿಡ ಹಾಕಿ, ಗಿಡ ಬೆಳೆಸಿ, ಮತ್ತು ಪ್ರಾಣಿಗಳು ಉಳಿಸಿ, ಮತ್ತು ಬೀದಿ ನಾಯಿಗಳಿಗೆ ಬಿಸ್ಕೆಟು ನೀರು ಸ್ವಲ್ಪ ಕೊಡಿ. ಸರಿ, ಜಯ ಆಂಜನೇಯ.